ಪಾಪ ಹೇಳ್ತಾರೆ ಈ ಸರ್ಕಾರ ಏನು ಮಾಡಿತು, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಯಾವ ಒಂದು ಪಕ್ಷ ನನಗೆ ಬೆಂಬಲ ಕೊಡ್ತು, ಕಾಂಗ್ರೆಸ್ನ ನಾಯಕರು ಯಾವ ಕಾರ್ಯಕ್ರಮಗಳನ್ನು ಅವರ ಸರ್ಕಾರದಲ್ಲಿ ತಂದಿದ್ರು, ಅದೆಲ್ಲವನ್ನ ಮುಂದುವರಿಸಿ ಸರ್ಕಾರದ ಆರ್ಥಿಕ ಶಿಸ್ತನ್ನೂ ಕಾಪಾಡಿ ನೀವು ಬೆಳೆಸಿದಂಥ ನಿಮ್ಮ ಕುಟುಂಬದ ನಿಮ್ಮ ಮಗನೋ ಅಣ್ಣನೋ ತಮ್ಮನೋ ನನ್ನ ಪ್ರೀತಿ ಕೊಟ್ಟಿದ್ದೀರಿ, ನನಗೆ ಬೇಕಾದ ನಿಮ್ಮ ಪ್ರೀತಿ, ನನಗೆ ಅಧಿಕಾರ ಅಲ್ಲ, ನನಗೆ ಅಧಿಕಾರ ಅಲ್ಲ ಬೇಕಾಗ್ಯದ. ನೂರಾರು ಬಾರಿ ಹೇಳಿದ್ದೇನೆ, ಯಾವೊಂದು ಬೆಳಗಾವಿಯಲ್ಲಿ ಸುವರ್ಣಸೌಧವನ್ನು ಕಟ್ಟತಕ್ಕಂಥ ನಿರ್ಧಾರ ಮಾಡಿದೆ, ಆ ಒಂದು ಸುವರ್ಣಸೌಧದ ಮುಂಭಾಗದಲ್ಲಿ ನನ್ನ ಹೆಸರನ್ನ ಕೆತ್ತಿಸ್ಲಿಕ್ಕೆ BJP ಅವಕಾಶ ಕೊಡಲಿಲ್ಲ. ಅವತ್ತೂ ಸಹ ಹೇಳಿದೆ ನಾನು, ನನಗೆ ಕಲ್ಲುಗಳಲ್ಲಿ ನನ್ನ ಹೆಸರು ಅವಶ್ಯಕತೆ ಇಲ್ಲ. ಈ ನಾಡಿನ 6.5 ಕೋಟಿ ಜನತೆಯ ಹೃದಯದಲ್ಲಿ ನನಗೊಂದು ಸ್ಥಾನ ಬೇಕು ಅಂತ ಕೇಳಿದ್ದೇನೆ. ಅವತ್ತೂ ಸಹ ಇದೇ ಮಾತನ್ನು ಹೇಳಿದ್ದೇನೆ, 6.5 ಕೋಟಿ ಜನತೆಯ ಹೃದಯದಲ್ಲಿ ಒಂದು ಸ್ಥಾನ ಕೊಡಿ ಅಂತ ಕೇಳಿದ್ದೇನೆ. ಇವತ್ತು ನಮ್ಮ ಅಕ್ಕ ಹೇಳಿದ್ರಲ್ಲ, ನಿನಗೆ ವೃದ್ಧಾಶ್ರಮ ಕಟ್ಟತಕ್ಕಂಥ ವಯಸ್ಸಾಗಿಲ್ಲ ಅಂತ ಹೇಳಿ, ನಾನು ಹೇಳದಂಥ ಉದ್ದೇಶ, ನಾನು ಅಂಥ ವರ್ಗದ ಜನರ ಒಂದು ಕಷ್ಟ ಸುಖದಲ್ಲಿ ನನಗೆ ಅಧಿಕಾರ ಇರಲೇ ಇಲ್ಲದೆ ಹೋಗಲಿ, ಅಂಥ ಒಂದು ಕುಟುಂಬಗಳ ನೆರವಿಗೆ ಹೋಗ್ತಕ್ಕಂಥವ್ರು ನಾನು, ನನ್ನ ತಂದೆ ಅದನ್ನು ಕಲಿಸಿದ್ದಾರೆ, ನನ್ನ ತಾಯಿ ನನಗೆ ಅದನ್ನು ಕಲಿಸಿದ್ದಾರೆ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಬಿಡದಿಯ ಜಮೀನೇನಿದೆ ಕೇತಗನಹಳ್ಳಿ ಗ್ರಾಮದಲ್ಲಿ, ಇವತ್ತು 1.2 ಕೋಟಿ ಹೋಗ್ತದೆ ಆ ಭೂಮಿ. ಅಂಥ ಒಂದು ಭೂಮಿಯಲ್ಲಿ ಈ ಅನಾಥ ಮಕ್ಕಳು, ಯಾರು ತಂದೆ ತಾಯಿಗಳಿಲ್ಲ, ಯಾರು ತಂದೆ ತಾಯಿಂದರು ಆ ಒಂದು ಕೊನೆಯ ಹಂತದಲ್ಲಿ ಸಂಧ್ಯಾಕಾಲದಲ್ಲಿ ಬದುಕಿಗೆ ಆಸರೆಯನ್ನು ನಿರೀಕ್ಷೆ ಮಾಡ್ತಾರೆ, ಅಂಥ ಒಂದು ವರ್ಗದ ಜನತೆಗೆ ನನಗೆ ಅಧಿಕಾರ ಇಲ್ಲದೆ ಇದ್ದರೂ ನನ್ನ ತೋಟದಲ್ಲಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡತಕ್ಕಂಥ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿದ್ದೇನೆ. ನನ್ನ ತಂದೆ ನನ್ನ ತಾಯಿ ಹೆಸರಿನಲ್ಲಿ ಇವತ್ತು ಒಂದು ಟ್ರಸ್ಟನ್ನು ನಾನು ಮಾಡಿ ಆ ವರ್ಗದ ಒಂದು ತಂದೆ ತಾಯಿಂದರು ಅನಾಥ ಮಕ್ಕಳನ್ನ ಸಾಕ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೇನೆ. ನಿನ್ನೆ ರಾತ್ರಿ 11:30 ನನ್ನ ತಂಗಿ ಒಂದು ಪ್ರಕರಣ ಹೇಳೋದು, ಪದ್ಮನಾಭನಗರದಲ್ಲಿ ಪಾಪ ಯಾರೋ ಮದುವೆ ಆದಂಥವನು, ಹೆಂಡತಿನ ಬಿಟ್ಬಿಡ್ತಾನೆ, ಕಾರಣ ಆ ಒಂದು ಮಗುವಿಗೆ ಜನ್ಮ ಏನು ಕೊಡ್ತಾರೆ, ಆ ಮಗು ಬುದ್ಧಿಮಾಂದ್ಯತೆಯಿಂದ ಹುಟ್ಟುತ್ತೆ. ಬಹುಶಃ ಶರವಣ ಅವ್ರಿಗೆ ಗೊತ್ತಿದೆ ಆ ವಿಷಯ, ಶರವಣ ಅವ್ರ ಸ್ನೇಹಿತರನ್ನು. ನಿನ್ನೆ ನನ್ನ ತಂಗಿ ಅಲ್ಲಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆ ಮಗು ಅಕ್ಕ ಅಕ್ಕ ಅಂತ ಕೂಗಿ ಊಟ ಅಂತಕ್ಕಂಥ ಪದ ಬಳಸ್ತದೆ, ಬೇರೆ ಮಾತನಾಡ್ಲಿಕ್ಕೆ ಗೊತ್ತಿಲ್ಲ ಆ ಮಗುಗೆ. ಆ ಪ್ರಕರಣವನ್ನು ನನ್ನ ಮುಂದೆ ರಾತ್ರಿ 11:30 ಹೇಳಿದಾಗ ಎಸ್ ನನ್ನ ಕಣ್ಣಲ್ಲಿ ನೀರು ಬಂತು, ನನಗೆ ಕಣ್ಣಲ್ಲಿ ನೀರು ಹಾಕ್ತೆ. ನಾನು ಆ ಮಗು ಪರಿಸ್ಥಿತಿ ಏನಿರ್ಬೋದು, ಆ ಹೆಣ್ಣು ಮಗಳ ಪರಿಸ್ಥಿತಿ ಏನಿರ್ಬೋದು, ನನ್ನ ಮುಂದೆ 100,000 ಜನ ಬಂದರಲ್ಲ ಈ ಅಂಗವಿಕಲ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳು ಬಂದಾಗ ನಾನು ಯೋಚನೆ ಮಾಡ್ತಕ್ಕಂಥದ್ದು ಈ ಜನ್ಮ ಕೊಟ್ಟಂಥ ಈ ತಂದೆ ತಾಯಂದರು ಪ್ರತಿದಿನ ಮನೆಯಲ್ಲಿ ಒಂದೊಂದು ಕ್ಷಣವನ್ನು ಯಾವ ರೀತಿ ಕಳಿಬೋದು ಇವರು ಆ ಮಗುನ ಮನೇಲಿ ಇಟ್ಟುಕೊಂಡು, ಇದನ್ನು ಯೋಚನೆ ಮಾಡವನು ನಾನು. ನಾನು ಕಟ್ಕ ಅಲ್ಲ, ನಾನು ಒಂದು ತಾಯಿ ಹೃದಯ ಇರತಕ್ಕಂಥವನು ನಾನು. ಇವತ್ತು ಕೇಳಲಿಕ್ಕೆ ಬಯಸ್ತೀನಿ ನನ್ನ ಮಾಧ್ಯಮದ ಮಿತ್ರರಿಗೆ, ಬೆಳಗಾವಿ, ರಾಯಚೂರು, ಗುಲ್ಬರ್ಗದ ಕೆಲವು ಭಾಗ, ಯಾದಗಿರಿ ಕೆಲವು ಭಾಗ, ಬಾಗಲಕೋಟೆ, ಯಾವೊಂದು ಪ್ರವಾಹ ಪ್ರಾರಂಭ ಆಗಿದೆ, ಎಲ್ಲಿದ್ದೀರಿ ಯಡಿಯೂರಪ್ಪನವರೇ, ಅದೆಲ್ಲೋ ಎಲ್ಲಿದೆಯಪ್ಪ ನಿಖಿಲ್ ಅಂತ ಹೇಳಿ ಅದೆಂತ ವಾಟ್ಸಪ್ ಹೊಡಿತಿದ್ದೀರಲ್ಲ, ಅವರೆಲ್ಲ ಎಲ್ಲೋದ್ರಿ, ಈಗ ಎಲ್ಲಿದೆಯಪ್ಪ ಯಡಿಯೂರಪ್ಪ ಅಂತ ಹೇಳಿ ಆ ಯುವಕರಿಗೆ, ಆ ವರ್ಗದ ಯುವಕರಿಗೆ ಮನವಿ ಮಾಡ್ತೇನೆ, ಆ ಯುವಕರಿಗೆ ಮನವಿ ಮಾಡ್ತೇನೆ. ಅವ್ರದ್ದೇನಿಲ್ಲ ಇರಿ, ಅವ್ರದ್ದೇನಿಲ್ಲ, ಅವರೆಲ್ಲ ನನ್ನ ಪರವಾಗಿರಾರೆ, ಅವರು ಅಲ್ಲಿದಾರಲ್ಲ AC ರೂಮಲ್ಲಿ, ಅವ್ರು ನನ್ನ ವಿರುದ್ಧ ಇರೋರು, ಇವರೆಲ್ಲ ನನ್ನ ಅಣ್ಣ ತಮ್ಮಂದ್ರೆ, ಇವರೇ ನನ್ನ ಬಗ್ಗೆ ಸಿಂಪತಿ ಇದೆ. ದಯವಿಟ್ಟು
ಯಾತಕ್ಕಿದನ್ನು ಹೇಳ್ತಾ ಇದ್ದೇನೆ, ಏನಾದರೂ ಈ ಒಂದು ಸಮಯದಲ್ಲಿ ನನ್ನ ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವ್ಯಾವ ರೀತಿಯಲ್ಲಿ ನಮ್ಮನ್ನು ಹರಾಜು ಹಾಕ್ತಿದ್ರೋ ಗೊತ್ತಿಲ್ಲ. ಕೊಡಗು ಜಿಲ್ಲೆ ಒಳಗೆ ಯಾವ ಒಂದು ಪ್ರಕೃತಿಯ ವಿಕೋಪದಲ್ಲಿ ಅವತ್ತು ಆದಂಥ ಅನಾಹುತದಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಇಲ್ಲಿ ಮಹೇಶ್ ಅವರು. ಒಂದು ತಿಂಗಳ ಕಾಲ ಕೊಡಗು ಬಿಟ್ಟು ಹೊರಗಡೆ ಬರಲಿಲ್ಲ. ನಾನು ಕೇವಲ ಒಂದು ತಿಂಗಳಲ್ಲಿ 5 ಬಾರಿ ನಾನು ಭೇಟಿ ಕೊಟ್ಟೆ, ನಾನು 5 ಬಾರಿ ಭೇಟಿ ಕೊಟ್ಟೆ ಕೊಡಗಿಗೆ. ಯಾರು ಮನೆಯನ್ನು ಕಳ್ಕೊಂಡಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ 10 ಲಕ್ಷ ರೂಪಾಯಿಗಳ ಒಂದು ಮನೆಯನ್ನು ಕಟ್ತಕ್ಕಂಥ ಒಂದು ವಿನೂತನವಂತ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟೆ. ಈ ರಾಜ್ಯದಲ್ಲೆಲ್ಲ ಈ ದೇಶದಲ್ಲಿ ಯಾರೂ ಮಾಡಿರಲಿಲ್ಲ. ಅವರಿಗೆ ಮನೆಯನ್ನು ಕಟ್ಟಿಕೊಡೋವರಿಗೆ ಪ್ರತಿ ತಿಂಗಳು 10,000 ರೂಪಾಯಿಗಳ ಬಾಡಿಗೆ ಹಣವನ್ನು ಸರ್ಕಾರವೇ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೊಟ್ಟೆ. ಯಾವ ಜಮೀನುಗಳನ್ನು ಕಳ್ಕೊಂಡಿದ್ರು ಕಾಫಿ ತೋಟಗಳನ್ನ, ಇದ್ದಂಥ ಪರಿಹಾರದ ಹಣವನ್ನ 5 ಪಟ್ಟು 6 ಪಟ್ಟು ಹೆಚ್ಚಿಗೆ ಮಾಡಿ ಆ ಒಂದು ಕೊಡಗಿನ ಜನತೆಯನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಒಂದು ಒಳ್ಳೆ ಮಾತು ಬರಲಿಲ್ಲ. ಇದೇ ನನಗಿರ್ತಕ್ಕಂಥ ನೋವು. ನನಗಿದ್ರಿಂದ ಏನು ನಷ್ಟ ಇಲ್ಲ, ನಷ್ಟ ಯಾರಿಗೆ? ಈ ನಾಡಿನ ಜನತೆಗೆ. ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ಕಳೆದ 14 ತಿಂಗಳು ತಾವುಗಳಿಗೆ ನಿರೀಕ್ಷೆ ಇಟ್ಟಿದ್ರೆ ನಾನು ಮುಖ್ಯಮಂತ್ರಿ ಆಗಿ